ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾವು ಇವತ್ತು ಸಣ್ಣ ಬಟ್ಟೆ ಪೀಸಿನಿಂದ ಏನಾದರೂ ಒಂದು ಐಟಮನ್ನು ಹುಲಿಯೋದು ತೋರಿಸ್ಕೊಡ್ತೀನಿ ನಾನಿವತ್ತು ಇಲ್ಲಿ ಬ್ಲೌಸ್ ಕಟ್ ಮಾಡಿ ಒಂದಷ್ಟು ಒಂದು ಸಣ್ಣ ಪೀಸ್ ಉಳಿದಿದೆ ಅದನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಸೈಡಲ್ಲಿ ಇಲ್ಲಿ ಡಬಲ್ ಲೇಯರ್ ಪೀಸ್ ಇದೆ ಹಾಗೆ ಇದರ ಲೈನಿಂಗ್ ಪೀಸು ಕೂಡ ಇದೆ ನಾನು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಸೇಮ್ ಕಲರ್ದೇನೆ ನಿಮ್ಮ ಹತ್ರ ಸೇಮ್ ಕಲರ್ ಇಲ್ಲ ಅಂದರೆ ಬೇರೆ ಪೀಸನ್ನು ನೀವು ಹಾಕ್ಕೊಬೋದು ನಾನು ಇಲ್ಲೊಂದು ನಾರ್ಮಲ್ ಸಣ್ಣ ಪ್ಲೇಟನ್ನು ತೊಗೊಂಡಿದ್ದೀನಿ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಪ್ಲೇಟಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ ಹೊಲಿತೀನಿ ಅಂತ ಅಂತಿದ್ದಾರೆ ಏನು ಹೊಲಿಬೋದು ಅಂತ ಐಡಿಯಾ ಬಂತ ಫ್ರೆಂಡ್ಸ್ ನಾವು ಇವತ್ತು ಒಂದು ಕಾಯಿನ್ ಹಾಕಲಿಕ್ಕೆ ಒಂದು ಪರ್ಸನ್ನ ಹುಲಿಯೋಣ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆ ರೀತಿಯಾದ ಪರ್ಸನ್ನ ನಾನು ಹುಲಿಯೋದು ತೋರಿಸ್ಕೊಡ್ತೀನಿ ಮತ್ತು ಮಕ್ಕಳಿಗೆ ನಾವು ಸೇವಿಂಗ್ಸ್ ಮಾಡೋದು ಈಗಿಂದನೇ ಹೇಳ್ಕೊಟ್ರೆ ಅವರಿಗೂ ಕೂಡ ಅದು ಅಭ್ಯಾಸ ಆಗುತ್ತೆ ಈಗ ಸರ್ಕಲ್ ಏನು ಮಾಡಿದಿನೋ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಸಣ್ಣ ಪೀಸು ರೆಡಿಯಾಗಿದೆ ಈಗ ನಾನು ಈ ಲೈನಿಂಗ್ ಪೀಸನ್ನು ಕೂಡ ಇದೇ ಅಳತೆಗೆ ಕಟ್ ಮಾಡ್ಕೊತೀನಿ ನಮಗೆ ಲೈನಿಂಗ್ ಪೀಸು ಮತ್ತು ಈ ಪೀಸು ಎರಡು ಕೂಡ ಎರಡೆರಡು ಪೀಸ್ಗಳು ಬೇಕಾಗತ್ತೆ ಇದನ್ನು ಕೂಡ ಪ್ಲೇಟಲ್ಲೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಮಾರ್ಕ್ ಕಾಣ್ತಿದೆ ಇದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೊಬೋದು ಅಂದರೆ ಆ ಸೈಜಲ್ಲಿ ನೀವು ಸ್ಟಿಚ್ ಮಾಡ್ಕೊಬೋದು ನಾನು ನಾರ್ಮಲ್ಲಾಗಿ ಸಣ್ಣದು ಪ್ಲೇಟನ್ನು ತೊಗೊಂಡಿದ್ದೀನಿ ಅದರ ಅಳತೆಗೆ ಹುಲಿತಿದ್ದೀನಿ ಇನ್ನೂ ಹೇಳಬೇಕು ಅಂದರೆ ನಾರ್ಮಲ್ ಬೌಲ್ ಗ್ಯೂಲ್ ತೊಗೊಂಡ್ರೂ ಕೂಡ ಸಾಕಾಗತ್ತೆ ಇದೇನು ಕಾಯಿನ್ ಪರ್ಸು ಅಂದರೆ ತುಂಬ ದೊಡ್ಡದೇನು ಬೇಕಾಗೋದಿಲ್ವಲ್ಲ ಅದಕ್ಕೋಸ್ಕರ ನಾವು ಇದೇ ರೀತಿಯಾಗಿ ಫುಲ್ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಲೈನಿಂಗ್ ಪೀಸ್ ಎರಡು ಮತ್ತು ಮೇನ್ ಪೀಸ್ ಎರಡು ಶೈನಿಂಗ್ ಬ್ಲೌಸ್ ಪೀಸು ಕಟ್ ಮಾಡಿದಿರೋದಿತ್ತು ಅದಕ್ಕಾಗಿ ಅದನ್ನು ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಐಟಮನ್ನು ತೊಗೊಂಡಿದ್ದೀನಿ ಅದು ನಿಮ್ಮ ಹತ್ರ ಏನಾದರೂ ಇಲ್ಲ ಅಂತ ಆದರೆ ಈ ಪೀಸು ನಿಮ್ಮ ಹತ್ರ ಇದ್ದರೆ ಆಯಿತು ಇಲ್ಲ ಅಂತ ಆದರೆ ನಿಮ್ಮ ಹತ್ರ ಬಟ್ಟೆ ಕವರ್ ಇರುತ್ತಲ್ಲ ಅದನ್ನು ಬೇಕಾದ್ರೂ ತೊಗೊಬೋದು ಬಟ್ಟೆ ಕವರು ನಿಮಗೆ ಆ ಟೈಮಲ್ಲಿ ಸಿಗಲಿಲ್ಲ ಅಂದರೆ ಲೈನಿಂಗ್ ಕ್ಲಾತನ್ನೇ ಇನ್ನೊಂದು ಸರಿ ಹಾಕ್ಕೊಬೋದು ಇಲ್ಲ ಅಕ್ಕಿ ಚೀಲವನ್ನು ಕಟ್ ಮಾಡಿ ಇಲ್ಲಾದ್ರೂ ಸಣ್ಣ ಪೀಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಕೊಬೋದು ಯಾವುದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗೆ ಆಗತ್ತೆ ನಾನೀಗ ಎರಡು ಪೀಸನ್ನು ತೊಗೊಂಡಿದ್ದೀನಿ ಸ್ಪಂಜು ಇದು ಶರ್ಟಿಗೆ ಶರ್ಟಿನ ಒಳಗಡೆ ಬರುತ್ತಲ್ಲ ಆ ಪೀಸನ್ನು ನಾನು ತೊಗೊಂಡಿದ್ದೀನಿ ಶರ್ಟ್ ಒಳಗಡೆ ಬಂದಿರೋ ಪೀಸನ್ನು ನಾನೀಗ ಹೀಗೆ ಒಂದು ಮೇನ್ ಪೀಸು ಸ್ಪಂಜು ಮತ್ತು ಲೈನಿಂಗ್ ಕ್ಲಾತ್ ಹಾಕಿ ಮೂರನ್ನು ಹೀಗೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಬರಬೇಕು ನಾನೀಗ ಇದನ್ನು ಕ್ವಿಲ್ಟ್ ಶೀಟನ್ನು ನಾನು ನಿಮಗೆ ಆಲ್ರೆಡಿ ಮಾಡೋದನ್ನು ತೋರಿಸಿದ್ದೀನಿ ಅದಕ್ಕೋಸ್ಕರ ನಾನು ಕ್ವಿಲ್ಟ್ ಶೀಟನ್ನು ಈಗ ಮಾಡೋದು ತೋರಿಸೋದಿಲ್ಲ ಕ್ವಿಲ್ಟ್ ಶೀಟನ್ನು ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ಆಯಿತು ಅಂತ ನೋಡೋಣ ಕ್ವಿಲ್ಟ್ ಶೀಟನ್ನು ರೆಡಿ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ ಈಗ ಹೀಗೆ ಇಟ್ಕೊಂಡಿದ್ದೀನಲ್ಲ ಇದರ ಮೇಲೆ ನಮಗೆ ಬೇಕಾದ ಆಕಾರದಲ್ಲಿ ಸ್ಟಿಚ್ ಹಾಕೋದು ಅಂತ ಅಷ್ಟೇ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ ಇದಿಷ್ಟನ್ನು ನಾನು ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಎರಡು ಕ್ವಿಲ್ಟ್ ಶೀಟನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಕಲ್ಲರು ಬೇರೆ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಕಲ್ಲರನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ದಾರವನ್ನು ಬೇರೆ ಕಲ್ಲರ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಶೀಟನ್ನು ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಆದ ಮೇಲೆ ನಾವಿದು ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀವಿ ಆ ರೀತಿಯಾಗೂ ಬೇಕಾದರೂ ಕೂಡ ಫೋಲ್ಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಹೇಗೆ ಬರುತ್ತೋ ಹಾಗೆ ಮಾಡಿಕೊಂಡ್ರು ಕೂಡ ಚೆನ್ನಾಗೇ ಕಾಣಿಸುತ್ತೆ ಹೀಗೆ ಮಿಡ್ಲ್ ಫೋಲ್ಡ್ ಆದಮೇಲೆ ಆ ಮಿಡ್ಲಿಗೆ ಬರೋ ಕಡೆ ನಾವೀಗ ಕಟ್ ಮಾಡ್ಕೊಬೇಕು ಈಗ ನೋಡಿ ಈ ರೀತಿಯಾಗಿ ಆಯಿತು ಆಮೇಲೆ ನಾನು ಜಿಪ್ಪಿಗೆ ರನ್ನರನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದ್ರ ಫಸ್ಟ್ ಏನಿರುತ್ತೆ ಅದನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಬೇಕು ಈಗ ನಾವು ಹೀಗಿಟ್ಕೊಂಡು ಫಸ್ಟ್ ಸ್ಟಿಚ್ ಮಾಡಬೇಕು ನೋಡಿ ರನ್ನರು ಇಲ್ಲಿ ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೋಬೇಕು ಇದು ನಮ್ಮ ಮೇಲ್ಗಡೆ ಪೀಸು ಹೀಗೆ ಇಲ್ಲಿಂದ ಇಲ್ಲಿಗೆ
ಒಂದು ಸ್ಟಿಚ್ಚನ್ನು ನಾವೀಗ ಹಾಕ್ಕೊತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಬೇಕು. ಫಸ್ಟು ಇಲ್ಲಿವರೆಗೆ ಸ್ಟಿಚ್ ಆದಮೇಲೆ ನಾವೀಗ ಜಿಪ್ಪನ್ನು ಕಟ್ ಮಾಡ್ಕೊಬೇಕು. ಹೀಗೆ ಎಷ್ಟ್ ಆದಮೇಲೆ ನೋಡಿ, ನಾವು ಹೀಗಿಟ್ಕೊಂಡು ಸ್ಟಿಚ್ಚನ್ನು ಹಾಕಿದ್ದೀವಲ್ಲ, ಈಗ ಇದನ್ನು ಹೀಗೆ ಮಾಡಿ ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ಮಾಡಿದಾಗ ಈ ಬಟ್ಟೆ ಇದೆಯಲ್ಲ, ಇದರ ಮೇಲುಗಡೆ ಬರಬೇಕು. ನಾವು ಹೀಗೆ ಇಟ್ಕೊಂಡು ಬ್ಲೌಸ್ ಪೀಸಿನ ಮೇಲೆ, ಅಂದರೆ ನಮ್ಮದು ಮೇನ್ ಪೀಸ್ ಏನಿದೆ ಅದರ ಮೇಲೆ ಸ್ಟಿಚ್ ಬರೋ ರೀತಿಯಲ್ಲಿ ಹಾಕ್ಕೊಬೇಕು. ಆವಾಗ ನಮಗಿಲ್ಲಿ ನೀಟಾಗಿ ಜಿಪ್ ತೆಗಿಲಿಕ್ಕೆ ಹಾಕಲಿಕ್ಕೆ ಸರಿಯಾಗಿ ಬರುತ್ತೆ. ಈಗ ಇಲ್ಲಿ ಮೇಲ್ಗಡೆ ಒಂದು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ಚನ್ನು ಹಾಕಿದ್ದು ಆಯಿತು. ಈಗ ಈ ಪೀಸ್, ಇದು ಮೇಲ್ಗಡೆ ಪೀಸು, ಇದನ್ನು ಹೀಗೆ ಇಡಬೇಕು. ಅಂದರೆ ಈ ಜಿಪ್ಪಿನ ತುದಿಯಲ್ಲಿ ಇಟ್ಟು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಇದನ್ನು ಓಪನ್ ಮಾಡಬೇಕು ನಾವು. ಆವಾಗ ಈ ಕಡೆ ಬರೋ ರೀತಿಯಲ್ಲಿ ಯಾವಾಗ ಹೊಲಿದಿದ್ವಲ್ಲ, ಅದೇ ರೀತಿಯಾಗಿ ನಾವು ಇಲ್ಲೂ ಕೂಡ ಹೀಗಿಟ್ಕೊಂಡು ಈ ಬಟ್ಟೆ ಮೇಲೆ ಹೊಲಿಗೆ ಬರೋ ರೀತಿಯಲ್ಲಿ ಹೊಲಿಬೇಕು. ಆವಾಗ ನಮಗೆ ನೀಟಾಗಿ ಜಿಪ್ಪು ತೆಗೆದು ಹಾಕಿ ಮಾಡಲಿಕ್ಕೆ ಬರುತ್ತೆ. ಈಗ ಹೀಗೆ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಈಗ ಫುಲ್ಲು ಜಿಪ್ಪು ಸ್ಟಿಚ್ ಮಾಡಿ ಆಯಿತು. ಈಗ ನಾವು ಇದನ್ನು ಹೊಲಿಬೇಕು. ಈಗ ನಾವು ಏನು ಮಾಡೋಣ ಅಂದರೆ, ಹೀಗೆ ಇಟ್ಕೊಂಡು ಸ್ಟ್ರೈಟ್ ಸ್ಟ್ರೈಟಾಗಿ, ಇದು ಮೇಲ್ಮುಖ, ಇದು ಮೇಲ್ಮುಖವಾಗಿ ಇಟ್ಕೊಂಡು ಒಂದು ಸರಿ ಪೂರ್ತಿಯಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಪೂರ್ತಿಯಾಗಿ ನಾನೀಗ ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ನೋಡಿ, ಇಲ್ಲಿ ನಮಗೆ ಈ ರೀತಿಯಾಗಿ ಆಯಿತು. ಅಂದರೆ ನಮಗಿಲ್ಲಿ ಒಂದು ಪೌಚ್ ರೆಡಿ ಆಯಿತು, ಆದರೆ ಇಲ್ಲಿ ಈ ರೀತಿಯಾಗಿ ಇದೆ. ಈಗ ನಾವು ಎಕ್ಸ್ಟ್ರಾ ಏನಿದೆ ಅಂದರೆ, ನಾವು ಇಲ್ಲಿ ಜಿಪ್ ಹಾಕಿದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಒಂದೇ ಬರುತ್ತೆ. ಈಗ ಇದನ್ನು ಏನು ಎಕ್ಸ್ಟ್ರಾ ಇದೆ ಪೀಸಸ್ನ, ಅದಿಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೋಬೇಕು. ಪೂರ್ತಿ ಸುತ್ತಲೂ ಕೂಡ ನೀಟಾಗಿ ಟ್ರಿಮ್ ಮಾಡ್ಕೊಬೇಕು. ನೋಡಿ, ಈಗ ಪೂರ್ತಿ ಟ್ರಿಮ್ ಮಾಡಿಕೊಂಡು ಆದಮೇಲೆ ನಾವು ನಮ್ಮ ಹತ್ರ ಯಾವ ಕಲರ್ ಪೀಸ್ ಇದೆಯೋ, ಇಲ್ಲ ನಾವೀಗ ಕಟ್ ಮಾಡಿರೋ ಪೀಸೇ ಇದ್ದರೆ ನಾವೀಗ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಅದಕ್ಕೆ ಪೈಪಿಂಗ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗೇ ಬರುತ್ತೆ. ನಾನು ಇಲ್ಲಿ ಒಂದೊಂದೂರು ಇಂಚಿನಷ್ಟು ಕಟ್ ಮಾಡ್ಕೊತಿದ್ದೀನಿ. ಒಂದು ಎರಡು ಪೀಸ್ ಬೇಕಾಗ್ಬೋದೇನೋ, ಅದಕ್ಕೆ ಎರಡು ಪೀಸನ್ನು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಈಗ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಬೇಕು ಇದೇ ರೀತಿಯಾಗಿ ಬರೋದಕ್ಕೋಸ್ಕರ. ಹೀಗೆ ಹೀಗೆ ಸ್ಟ್ರೈಟ್ ಬರೋದಕ್ಕೋಸ್ಕರ ನಾವು ಹೀಗೆ ಸ್ಟಿಚ್ ಮಾಡ್ಕೊಬೇಕು. ನಮಗೆ ಉದ್ದನ್ ಬೆಂಗ್ ಸುತ್ತನೂ ಕೂಡ ಪೈಪಿಂಗ್ ಕೊಡಬೇಕಾಗತ್ತಲ್ಲ, ಅದಕ್ಕೋಸ್ಕರ. ನಮಗೆ ಉದ್ದ ಪೀಸ್ ಸಿಕ್ಕಿದ್ರೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ಉದ್ದ ಪೀಸ್ ಸಿಕ್ಕದೇ ಇರೋದ್ರಿಂದ ಈ ರೀತಿ ಜಾಯಿನ್ ಮಾಡ್ಕೊಬೇಕು ಅಷ್ಟೇ. ಈಗ ಫಸ್ಟಿಗೆ ಹೀಗೊಂದು ಫೋಲ್ಡ್ ಮಾಡಬೇಕು. ಮಿಡ್ಲಲ್ಲೂ ಕೂಡ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಹೀಗೆ ಇಷ್ಟು ದೂರಕ್ಕೇ ಪೂರ್ತಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ತಾ ಬರ್ತೀನಿ. ಹೀಗೆ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ತಾ ಬರಬೇಕು. ಹೀಗೆ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ ಮಾಡ್ತಾ ಬನ್ನಿ. ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ, ಸುತ್ತಲೂ ಕೂಡ ಈ ರೀತಿಯಾದ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಈಗ ನಾವು ಇದನ್ನು ಹೀಗೆ ತಿರುಗಿಸಿ ಇಲ್ಲಿ ವಾಪಸ್ ಸ್ಟಿಚ್ ಮಾಡಬೇಕು. ಹೀಗೆ ಟರ್ನ್ ಮಾಡಬೇಕು, ಆಮೇಲೆ ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಆವಾಗ ನೀಟ್ ಫಿನಿಷಿಂಗ್ ಬರುತ್ತೆ. ಈಗ ಪೂರ್ತಿ ಮಾಡಿಕೊಂಡು ಬರ್ತೀನಿ. ಹೇಗೆ ಅಂತ ಗೊತ್ತಾಯ್ತಲ್ವ? ಇದನ್ನು ನಾವು ಹೀಗೆ ಮೇಲ್ಗಡೆ ಹೀಗೆ ಎತ್ತಬೇಕು. ಇದನ್ನು ಈ ರೀತಿಯಾಗಿ ಒಂದು ಫೋಲ್ಡನ್ನು ಮಾಡಿ ಇಲ್ಲಿ ತುದಿಯಲ್ಲಿ ಸ್ಟಿಚ್ ಮಾಡಿದ್ರೆ ಆಯಿತು. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಒಳಗಡೆ ಇಷ್ಟು ಜಾಗ ಸಿಗುತ್ತೆ. ಇದಕ್ಕೆ ಕಾಯಿನ್ ಹಾಕಲಿಕ್ಕೆ ಚೆನ್ನಾಗಾಗತ್ತೆ, ಮಕ್ಕಳಿಗೂ
ಆಟ ಆಡಲಿಕ್ಕೂ ಕೂಡ ಚೆನ್ನಾಗಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇದೇ ರೀತಿಯಾದ ಹೊಸ ಹೊಸ ಕಾಯಿನ್ ಪರ್ಸು ಬೇರೆ ಬೇರೆ ರೀತಿಯದ್ದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಇದನ್ನು ನೋಡಿ ಕ್ರಾಸಲ್ಲಿ ಪೈಪಿಂಗ್ ಕೊಡೋದನ್ನು ಕೂಡ ಇವತ್ತು ಕಲ್ತ್ವಿ. ನಿಮಗೆ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ಮಾ ರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಶುಭ ದಿನ.